ನಮಸ್ತೆ ಇವಾಗ ಎರಡನೇ ಸ್ಟೆಪ್ ಒಂದನೇ ಸ್ಟೆಪ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಫೈಲ್ ಅನ್ನು ಅನ್ಜಿಪ್ ಮಾಡಿದಿರಿ ಈಗ ಅದೇ ಫೋಲ್ಡರ್ಗೆ ಹೋಗ್ಬಿಟ್ಟು ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು ಓಕೆನಾ ಓಕೆ ಆ ಫೋಲ್ಡರ್ಗೆ ಹೋಗೋಣ ಇಲ್ಲಿದೆ ಡೌನ್ಲೋಡ್ ಫೋಲ್ಡರ್ ಅಲ್ಲಿ ಅನ್ಜಿಪ್ ಫೈಲ್ ಆಯಿತು ಓಪನ್ ಮಾಡಿದ್ರಿ ಇನ್ನು ಓಪನ್ ಮಾಡಿ ಒಂದು ಸ್ಟೆಪ್ ಇಲ್ಲಿ ನಿಮಗೆ ಬೇರೆ ಬೇರೆ ಫೈಲ್ ಕಾಣುತ್ತೆ ಓಕೆ ಇನ್ಸ್ಟಾಲರ್ ಫೈಲ್ ಕಾಣುತ್ತೆ ಇಲ್ಲಿ ಅಂದರೆ ಬೇರೆ ಬೇರೆ ಲ್ಯಾಂಗ್ವೇಜ್ಗೆ ಬೇರೆ ಬೇರೆ ಲೇಔಟನ್ನು ನೀವು ಸಪ್ರೇಟಾಗಿ ಇನ್ಸ್ಟಾಲ್ ಮಾಡ್ಕೋಬಹುದು ಈ ಫೋಲ್ಡರ್ ಮೂಲಕ ನೀವು ಸಪ್ರೇಟಾಗಿ ಇನ್ಸ್ಟಾಲ್ ಮಾಡ್ಕೋಬಹುದು ಅಥವಾ ಅಟ್ ಎ ಟೈಮನ್ನು ಕೂಡ ನೀವು ಇನ್ಸ್ಟಾಲ್ ಮಾಡ್ಕೋಬಹುದು ನಿಮಗೆ ಇಷ್ಟು ಹತ್ತನ್ನು ಕೂಡ ಈ ಇನ್ಸ್ಟಾಲರ್ ಕ್ಲಿಕ್ ಮಾಡಿದರೆ ನೀವು ಇದು ಮಾಡ್ಬೋದು ಓಕೆ ಇನ್ಸ್ಟಾಲ್ ಮಾಡ್ಕೋಬಹುದು ನಿಮಗೆ ಬೇಡ ಒಂದು ಎರಡು ಸಾಕಂದರೆ ನೀವು ಪರ್ಟಿಕ್ಯುಲರ್ ಈ ಫೋಲ್ಡರ್ಗೆ ಹೋಗಿ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೋಬಹುದು ಓಕೆ ಇವಾಗ ನನಗೆ ಕನ್ನಡ ಕನ್ನಡ ಕೆ ಎನ್ ಅಂದರೆ ಕನ್ನಡ ಕೆನಾದ ಕನ್ನಡ ಇಲ್ಲಿ ನಿಮಗೆ ಸೆಟಪ್ ಫೈಲ್ ಇದೆ ಅದನ್ನು ರನ್ ಮಾಡಿ ಓಕೆ ಸೆಟಪ್ ಫೈಲ್ ಅದನ್ನು ಡಬಲ್ ಕ್ಲಿಕ್ ಮಾಡಿ ಈಗ ಈ ಥರ ಇನ್ಸ್ಟಾಲೇಷನ್ ಬರುತ್ತೆ ಈಗ ವೆಲ್ಕಮ್ ಟು ಕಾನಾದ ರಿಮೂವ್ ದ ಕೀಬೋರ್ಡ್ ಲೇಔಟು ರಿಪೇರ್ ದ ಕೀಬೋರ್ಡ್ ಈಗ ನಾನು ಆಲ್ರೆಡಿ ಮುಂಚೆನೇ ಇನ್ಸ್ಟಾಲ್ ಮಾಡಿದ್ದೇನೆ ಓಕೆ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ರಿಂದ ಇಲ್ಲಿ ಇದೆ ಆಲ್ರೆಡಿ ಸೊ ಅದು ಒಂದು ಸೆಕೆಂಡ್ ಈ ಆಲ್ರೆಡಿ ಇನ್ಸ್ಟಾಲ್ಡ್ ನೀವು ಲೇಔಟ್ ರಿಮೂವ್ ಮಾಡಬೇಕು ರಿಪೇರ್ ಮಾಡಬೇಕಾ ಅಂತ ನಾನೀಗ ಒಂದು ರೌಂಡ್ ರಿಮೂವ್ ಮಾಡ್ತೇನೆ ರಿಮೂವ್ ಮಾಡ್ತೇನೆ ಓಕೆ ಈಗ ಆಲ್ರೆಡಿ ಇದ್ದದ್ದು ರಿಮೂವ್ ಆಯಿತು ಕಾಣದ ಕನ್ನಡ ರಿಮೂವ್ ಆಗುತ್ತೆ ಅಲ್ಲಿಂದ ಓಕೆ ಈಗ ಒಂದು ಸೆಕೆಂಡ್ ಇನ್ಸ್ಟಾಲ್ ಮಾಡ್ತೇನೆ ಓಕೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ವೆಯ್ಟ್ ಮಾಡಬೇಕು ಕೆಲವು ಸಲ ಇಲ್ಲೊಂದು ಅಲರ್ಟ್ ಬರುತ್ತೆ ನೋಡಿ ಈ ಟಾಸ್ಕ್ ಬಾರಲ್ಲಿ ಇಲ್ಲೊಂದು ಬ್ಲಿಂಕ್ ಆಗುತ್ತಲ್ಲ ಅದೊಂದು ವಿಂಡೋ ಸೆಕ್ಯೂರಿಟಿ ಅಲರ್ಟ್ ಕೊಡುತ್ತೆ ಅದನ್ನು ಬೇರೆ ಕ್ಲಿಕ್ ಮಾಡಿ ಓಕೆ ಓಕೆ ಕೆಲವು ಸಲ ಬರುತ್ತೆ ಕೆಲವು ಸಲ ಬರೋಲ್ಲ ನಿಮ್ಮ ಸಿಸ್ಟಮ್ ಇರುತ್ತೆ ಅದನ್ನು ಎಸ್ ಮಾಡಿ ಓಕೆ ಎಸ್ ಓಕೆ ಈಗ ಇನ್ಸ್ಟಾಲೇಷನ್ ಕಂಪ್ಲೀಟ್ ಓಕೆ ಇನ್ಸ್ಟಾಲೇಷನ್ ಕಂಪ್ಲೀಟ್ ಅಂತ ಮೆಸೇಜ್ ಬರುತ್ತೆ ಓಕೆ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆದಮೇಲೆ ನಿಮಗೆ ಇಲ್ಲೊಂದು ಐಕಾನು ಸಿಗುತ್ತೆ ಈಗ ಇಲ್ಲಿಂದು ಲ್ಯಾಂಗ್ವೇಜ್ ಇದ್ದು ಬರುತ್ತಲ್ಲ ಇಲ್ಲಿ ಈ ಟಾಸ್ಕ್ ಬಾರ್ ರೈಟ್ ಸೈಡಲ್ಲಿ ಕ್ಲಾಕ್ ಇದೆಲ್ಲ ಅಲ್ಲೊಂದು ಇದು ಬರುತ್ತೆ ಲ್ಯಾಂಗ್ವೇಜ್ ಸ್ವಿಚಿಂಗ್ ಓಕೆ ನೀವು ಎಷ್ಟು ಇನ್ಸ್ಟಾಲ್ ಮಾಡ್ತೀರಾ ಅಷ್ಟು ಲೇಔಟ್ಗಳು ಇನ್ಸ್ಟಾಲ್ ಆಗುತ್ತೆ ಸೊ ಅದೇ ಥರ ಇಲ್ಲಿ ತುಳು ಅವರು ತುಳು ಇನ್ಸ್ಟಾಲ್ ಮಾಡಲಿಕ್ಕೆ ಮಲಯಾಳಂ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು ಓಕೆ ಮಲಯಾಳಂ ಕೂಡ ಇನ್ಸ್ಟಾಲ್ ಮಾಡ್ಕೋಬೇಕು ಇದನ್ನು ಅದೇ ಥರ ಸೆಟಪನ್ನು ಪ್ರೆಸ್ ಮಾಡಿ ಓಕೆ ಈ ಥರ ವಿಂಡೋಸ್ ಅಲರ್ಟ್ ಬರುತ್ತೆ ನೋಡ್ಕೊಳ್ಳಿ ಕೆಳಗಡೆ ನಾಥ ಇಲ್ಲಿ ಕೆಲಸ ಕೆಳಗಡೆ ಬರುತ್ತೆ ಆ ಥರ ಅದನ್ನು ರನ್ ಎನಿವೇ ಅಂತ ಬರಬೇಕು ಓಕೆ ಈ ಥರ ಅಂದರೆ ರನ್ ಎನಿವೇ ರನ್ ಮಾಡುವ ಇನ್ಸ್ಟಾಲ್ ಮಾಡು ಅಂತ ಓಕೆ ಈಗ ಆಲ್ರೆಡಿ ಇದರಿಂದ ನಾನು ಫಿನಿಶ್ ಮಾಡ್ತೇನೆ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಯಿತು ಓಕೆ ಡೌನ್ಲೋಡ್ ಮಾಡಿದ್ರಿ ಅನ್ಜಿಪ್ ಮಾಡಿದ್ರಿ ಪ್ರತಿಯೊಂದನ್ನು ಇನ್ಸ್ಟಾಲ್ ಮಾಡಿದ್ರಿ ಓಕೆ ಅದೇ ಡಬಲ್ ಕ್ಲಿಕ್ ಮಾಡಿದೆಲ್ಲ ಈಗ ಇನ್ಸ್ಟಾಲೇಷನ್ ಕಂಪ್ಲೀಟ್ ಓಕೆನಾ ಅದು ಅಥವಾ ಇಲ್ಲಿ ಒಂದು ಮೇನ್ ಫೋಲ್ಡರಲ್ಲಿ ಎಲ್ಲವನ್ನು ಇನ್ಸ್ಟಾಲ್ ಮಾಡ್ಕೋಬಹುದು ನಿಮ್ಗೆ ಯಾವುದು ಬೇಕು ಅದು ಅಗತ್ಯ ಇರೋದಿಲ್ಲ ಇಲ್ಲಿನೂ ಅಟ್ ಎ ಟೈಮು ಇದನ್ನು ರನ್ ಮಾಡಿದರೆ ಇಲ್ಲಿ ಥರ ಅಲರ್ಟ್ ಬರುತ್ತೆ ಇದನ್ನು ರನ್ ಎನಿವೇ ಇದು ವೈರಸ್ ಪ್ರೊಟೆಕ್ಷನ್ ಅಲರ್ಟ್ ಇದನ್ನು ಓಕೆ ಮಾಡಿಕೊಂಡು ಮುಂದೆ ಹೋಗಿ ಇಲ್ಲಾಂದರೆ ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ ರನ್ ಎನಿವೇ ಓಕೆ ವೆಯ್ಟ್ ಮಾಡಿ ನೋಡಿ ಈ ಥರ ಇಲ್ಲಿ ನೀವು ಪರ್ಟಿಕ್ಯುಲರ್ ಅಟ್ ಎ ಟೈಮ್ ಸೆಲೆಕ್ಟ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ತಾ ಹೋಗ್ಬೋದು ಓಕೆನಾ ಪ್ರತಿಯೊಂದನ್ನು ನೀವು ಇನ್ಸ್ಟಾಲ್ ಮಾಡ್ತಾ ಹೋಗ್ಬೋದು ಓಕೆ ಇದು ಇವಾಗ ನೀವು ಇನ್ಸ್ಟಾಲ್ ಮಾಡಿ ಆದಮೇಲೆ ಏನು ಮಾಡಬೇಕು ಒಂದ್ಸಲ ಕಂಪ್ಯೂಟರ್ನ ರೀಸ್ಟಾರ್ಟ್ ಮಾಡಬೇಕು ಒಂದ್ಸಲ ಕಂಪ್ಯೂಟರ್ನ ರೀಸ್ಟಾರ್ಟ್ ಮಾಡಬೇಕು ರೀಸ್ಟಾರ್ಟ್ ಮಾಡಲಿ ಕೆಲವು ಸಲ
ನೀವು ಇನ್ಸ್ಟಾಲ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಓಕೆ, ಟಾಸ್ಕ್ ಬರಲ್ಲಿ ಲ್ಯಾಂಗ್ವೇಜ್ ಲೇಔಟ್ ಇನ್ಸ್ಟಾಲ್ ಆಗಿದೆ ಅಂತ ನೋಡಿ. ಓಕೆ, ಈ ಥರ ಇಲ್ಲಿ ನಿಮಗೆ ಬರುತ್ತೆ ಕನ್ನಡ ತೆಲುಗು, ಕನ್ನಡ ಒಡಿಯಾ, ಕನ್ನಡ ಗುರುಮುಖಿ, ಕನ್ನಡ ಗುಜರಾತಿ, ಕನ್ನಡ ಹಿಂದಿ, ನೀವು ಯಾವುದೆಲ್ಲ ಇನ್ಸ್ಟಾಲ್ ಮಾಡಿದ್ದೀರಾ ಅದು. ಓಕೆ, ಇನ್ಸ್ಟಾಲ್ ಮಾಡಿದ್ದು ಮಾತ್ರ ಇಲ್ಲಿ ಬರುತ್ತೆ. ಓಕೆ, ಕನ್ನಡ ತೆಲುಗು, ಕನ್ನಡ ಕನ್ನಡ ಆ ಥರ ಬರುತ್ತೆ. ನೀವು ಅದನ್ನು ಇದು ಮಾಡ್ಕೋಬೇಕು. ಓಕೆನಾ? ಓಕೆ, ಇದು ಇದನ್ನು ನೀವು ಈ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡಿ. ಓಕೆ, ನೆಕ್ಸ್ಟ್ ಮುಂದಿನ ವಿಡಿಯೋ ರೆಡಿ ಮಾಡಿಕೊಡ್ತೇನೆ.